11 ಅಸೆಂಬ್ಲಿ ಕ್ಷೇತ್ರದ ಪೈಕಿ 8 ಅಸೆಂಬ್ಲಿ ಕ್ಷೇತ್ರಗಳನ್ನು ಘೋಷಣೆಯನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಈಗ ಉಳಿದ 3 ಕ್ಷೇತ್ರಗಳಿಗೆ ಇನ್ನ ಪಾರ್ಟಿ ವತಿಯಿಂದ ಘೋಷಣೆಯನ್ನು ಮಾಡುತ್ತಿಲ್ಲ ಅವರಿಗೆ ಪರ್ಸನಲ್ ಆಗಿ ಹೋಗಿ ಭೇಟಿ ಮಾಡಿ ಅವರನ್ನು ರಿಕ್ವೆಸ್ಟ್ ಮಾಡಿ 16 ಸಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ತುಮಕೂರು ನಗರದಲ್ಲಿ ಇವತ್ತು ಏನಾದರೂ ಕಾಂಗ್ರೆಸ್ ಗೆಲ್ಲಬೇಕಾದ್ರೆ ಸನ್ಮಾನ್ಯ ಡಾಕ್ಟರ್ ರಫೀಕ್ ಅಹಮದ್ ಅವರ ಸೇವೆ ಅವರ ಒಂದು ಗುಣ ಪರಿಸರದಿಂದ ಇವತ್ತು ತುಮಕೂರು ನಗರದಲ್ಲಿ ಒಂದು ಒಳ್ಳೆ ವಾತಾವರಣ ಇದೆ ಅದಕ್ಕೆ ಇವತ್ತು ನಮಗೆಲ್ಲರೂ ಸಹ ನಿರಾಶೆ ಉಂಟಾಗಿದೆ ಇವತ್ತು ನಾವು ಪಕ್ಷದ ಹೈಕಮಾಂಡ್ ಅವರಿಗೆ ವಿನಂತಿ ಮಾಡಿಕೊಳ್ಳೋದು ಏನಂತ ಹೇಳಿದ್ರೆ ಪ್ರತಿ ಎಲೆಕ್ಷನ್ನಲ್ಲಿ ತುಮಕೂರು ನಗರನ ಮೊದಲೇ ಘೋಷಣೆ ಮಾಡಿ ನಂತರ ಬೇರೆ ಕ್ಷೇತ್ರಗಳಿಗೆ ಘೋಷಣೆ ಮಾಡೋರು ಆದರೆ ಈ ಬಾರಿ ನಮಗೆ ಒಂದರದ ತುಮಕೂರು ಅಸೆಂಬ್ಲಿ ಕ್ಷೇತ್ರದ ಮತದಾರರಿಗೆ ಒಂದು ಅವಮಾನ ಆಗಿದೆ ಅಂತ ಹೇಳಿದ್ರೆ ನಾವು ಇವತ್ತು ಸಹಿಸಲಾರದಂತ ಒಂದು ಅವಮಾನವನ್ನು ಉಂಟು ಮಾಡಿದ್ದಾರೆ ಅದಕ್ಕೆ ನಾವು ನಮ್ಮ ಪಕ್ಷದ ಹೈಕಮಾಂಡ್ ಅವರಿಗೆ ನಮ್ಮ ಕಾರ್ಪೊರೇಟರ್ಸ್ ಗಳು ಕಾರ್ಯಕರ್ತರು ಇವತ್ತು ಎಲ್ಲರೂ ಸೇರಿದಿರ ಅವರು ಮನವಿ ಮಾಡೋದು ಅಂತ ಹೇಳಿದ್ರೆ ಅತಿ ಶೀಘ್ರದಲ್ಲಿ ಇವತ್ತು ಎರಡನೇ ಪಟ್ಟಿಯನ್ನು ಏನು ಬಿಡುಗಡೆ ಮಾಡ್ತಾ ಇದ್ದೀರಾ ಅದರಲ್ಲಿ ನಮ್ಮ ಒಂದು ಮನವಿಯನ್ನು ಸ್ವೀಕರಿಸಿ ಇವತ್ತು ಅದು 70,000 ಓಟ್ ಪಡಿಬೇಕಾದ್ರೆ ಏಕೈಕ ವ್ಯಕ್ತಿ ಸನ್ಮಾನ್ಯ ಡಾಕ್ಟರ್ ರಫೀಕ್ ಅವರು ಬಿಟ್ಟರೆ ಕಾಂಗ್ರೆಸ್ನಲ್ಲಿ ಮತ್ತೆ ಇನ್ನು ಬೇರೆ ಯಾವ ಅಭ್ಯರ್ಥಿಯನ್ನು ನಮಗೆಲ್ಲರೂ ಕಾಣ್ತಾ ಇಲ್ಲ ಮನವಿಗೆ ನಮ್ಮ ಪಕ್ಷದ ನಾಯಕರುಗಳು ಬಹಳ ಲೈಟಾಗಿ ತಗೊಂಡಿದ್ದಾರೆ ತುಮಕೂರು ಅಸೆಂಬ್ಲಿ ಕ್ಷೇತ್ರದಲ್ಲಿ ಏನು ಮಾಡ್ತಾರೆ ಬಿಡಪ್ಪ ಯಾವಾಗ ಬೇಕಾದರೂ ಮಾಡ್ಕೋಬೋದು ಅಂತ ಇದನ್ನು ತಾವು ನಾವು ಸೀರಿಯಸ್ ಆಗಿ ನಿಮಗೆ ಮೆಸೇಜ್ ಕೊಡ್ತಾ ಇದ್ದೀವಿ ಇದನ್ನು ದಯವಿಟ್ಟು ತಾವೆಲ್ಲ ಹೆಚ್ಚಿನ ರೀತಿಯಲ್ಲಿ ನಮಗೆಲ್ಲರೂ ಒಂಥರ ಅವಮಾನ ಆಗಿದೆ ಇದು ಅವಮಾನ ನಮ್ಮ ಕಾರ್ಯಕರ್ತರು ನಮ್ಮ ಕಾರ್ಪೊರೇಟರ್ಸ್ ಯಾವುದೇ ಕಾರಣದಿಂದ ನಾವು ಸಹಿಸೋಕ್ಕಿಲ್ಲ ಯಾಕಂದರೆ ತಾವು ಏನು ಆದೇಶ ಕೊಟ್ಟಿದ್ದರೆ ಅದೆಲ್ಲ ಆದೇಶವನ್ನು ನಾವು ಪರಿಪಾಲಿಸಿದ್ದೀವಿ ಪಕ್ಷದ ಒಂದು ಶಿಸ್ತಿನ ಸಿಪಾಯಿಗಳಾಗಿ ನಮ್ಮ ಈಗ ತುಮಕೂರು ಅಸೆಂಬ್ಲಿ ಕ್ಷೇತ್ರ ಏನಿದೆ ಅಲ್ಪಸಂಖ್ಯಾತರಿಗೋಸ್ಕರ ಮೀಸಲಾಗಿ ಮಡಗಿದ್ದಾರೆ ಆದ್ದರಿಂದ ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೆ ಏನು ಮಾಡೋಣ ನಮಗೆ ಆ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ ಈಗ ನಾವು ಏನು ಮಾಡೋಣ ನಮ್ಮ ಪಕ್ಷದ ವತಿಯಿಂದ ನಮಗೆ ಹೆಚ್ಚಿನ ಇಷ್ಟೆಲ್ಲ ದುಡಿದ್ರು ಸಹ ನಮಗೆ ಯಾವ ಲೆಕ್ಕಕ್ಕೆ ತಗೊಂಡೆ ಅವ್ರ ಮನಸ್ಸಿನಲ್ಲಿ ಬಂದಾಗ ಮಾಡ್ತಾ ಇದ್ದಾರೆ ಆ ರೀತಿ ಆಗ್ಬಿಡ್ದು ಪಕ್ಷದಲ್ಲಿ ಎಲ್ಲರೂ ಕೇಳೋಕ್ಕಾಗ್ತಿದೆ ನಾವು ಎಲ್ಲರೂ ಅವಕಾಶ ಮಾಡಿಕೊಟ್ಟಿದ್ದೀವಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಇಂಥ ಕ್ಷೇತ್ರದಲ್ಲಿ ನಾವು ಪಕ್ಷದವರು ಒಂದು ನಿರ್ಲಕ್ಷ್ಯ ವಹಿಸೋದು ಅಂತ ಹೇಳಿದರೆ ನಮಗೆಲ್ಲ ಒಂಥರದ ಅವಮಾನ ಇದು ಯಾಕಂದರೆ ಹೆಚ್ಚು ಏನಿಲ್ಲ ಟೋಟಲಾಗಿ ಕಲೆಕ್ಟಿವ್ ಆಗಿ ಇವಾಗ ಎಲ್ಲ ಪಕ್ಷದ ವತಿಯಿಂದ ಅವರೆಲ್ಲ ಏನು ಒಂದು ಆದೇಶ ಮಾಡಿದ್ದಾರೆ ಅದನ್ನು ನಡೆಸ್ಕೊಂಡಿದ್ದೀವಿ ನಾವು ಅವ್ರಿಗೆಲ್ಲ ಓಪನ್ ಆಗಿ ನಾವು ಚಾಯ್ಸ್ ಕೊಟ್ಟಿದ್ದೀವಿ ನೀವು ಯಾರಿಗನ್ನ ಆಯ್ಕೆ ಮಾಡಿ ಅಂತ ಹೇಳಿದ್ದೀವಿ ಅದರಲ್ಲಿ ಯಾರು ಗೆಲ್ತಾರೆ ಅವ್ರು ಟಿಕೆಟ್ ಕೊಡಬೇಕಲ್ಲ ನಮ್ಮ ಪಕ್ಷದ ವತಿಯಿಂದ ಇವತ್ತು ಅಲ್ಪಸಂಖ್ಯಾತರು ಕೊಡಬೇಕಂತ ಒಂದು ನಿರ್ಣಯ ಮಾಡಿದ್ದಾರೆ ಈಗ ಇಡೀ ಕರ್ನಾಟಕದಲ್ಲಿ 8 ಸೀಟ್ ಫಸ್ಟ್ ಲಿಸ್ಟ್ನಲ್ಲಿ ಅನೌನ್ಸ್ ಆಗಿದೆ ಇನ್ನು ನಾವು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳ ಸೇರಿ 17 ಸೀಟ್ ಕೇಳಿದ್ದೀವಿ 17 ಸೀಟ್ನಲ್ಲಿ ಇವತ್ತು ಇವಾಗ ಘೋಷಣೆ ಆಗಿಲ್ಲ ಅದರಲ್ಲಿ ತುಮಕೂರು ಸಹ ಒಂದಾಗಿದೆ ಬೆಂಗಳೂರು ಬಿಟ್ಟರೆ ಬೆಳಗಾವಿವರೆಗೂ ಎಲ್ಲೂ ಅಲ್ಪಸಂಖ್ಯಾತರು ಯಾರೂ ಇಲ್ಲ ಯಾಕಂದರೆ ಈ ಒಂದು ಸಮುದಾಯ ಬೆಳಿಬೇಕಾದ್ರೆ ಎಲ್ಲ ಥರದ ನ್ಯಾಯವನ್ನು ಕೊಡಬೇಕು ಎಲ್ಲ ಥರದ ಎಲ್ಲ ಜನಾಂಗದವ್ರಿಗೂ ಅವಕಾಶ ಮಾಡಿಕೊಡ್ಬೇಕು ಈ ದರ್ಶನದಲ್ಲಿ ಇವತ್ತು ತುಮಕೂರು 11 ಕ್ಷೇತ್ರಗಳಲ್ಲಿ ಸಹ ಒಂದು ಹಿಂದೂ ಜನಾಂಗ ಒಂದು ಅಲ್ಪಸಂಖ್ಯಾತರು ಒಂದು ಶೆಡ್ಯೂಲ್ ಕ್ಯಾಸ್ಟನ್ನು ಅಭಿವೃದ್ಧಿಗೊಳಿಸ್ಬೇಕು ಅಂತಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡಬೇಕು ವಿಕೇಂದ್ರ ಮಾಡಿ ಎಲ್ಲ ರೀತಿ ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕು